ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ತೆಲಂಗಾಣ ಎಲೆಕ್ಷನ್ಗೆ ಕರ್ನಾಟಕ ಮಾದರಿ ಗ್ಯಾರಂಟಿ ಮೂಲಕವೇ ತೆಲಂಗಾಣ ಗೆಲ್ಲಲು ಪ್ಲಾನ್ ಆರು ಗ್ಯಾರಂಟಿಗಳೊಂದಿಗೆ ಕೆಸಿಆರ್ ಸೋಲಿಸೋ ತಂತ್ರ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಲೋಕಸಭಾ ಚುನಾವಣೆಗೂ ಮೊದಲು ಸೆಮಿಫೈನಲ್ಸು ಅದು ಪಂಚರಾಜ್ಯಗಳ ಚುನಾವಣೆ ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ದಿಗ್ವಿಜಯವನ್ನು ದಾಖಲಿಸಿರುವಂತಹ ಕಾಂಗ್ರೆಸ್ ಪಕ್ಷ ಇದೀಗ ತೆಲಂಗಾಣದ ಮೇಲೆ ಕಣ್ಣಿಟ್ಟಿದೆ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಅತಿ ದೊಡ್ಡ ಸಮಾವೇಶ ಸಿ ಎಲ್ ಪಿ ಮೀಟಿಂಗ್ ತೆಲಂಗಾಣದಲ್ಲಿ ನಡೀತು ತೆಲಂಗಾಣದಲ್ಲಿ ಕೂಡ ಕರ್ನಾಟಕವನ್ನು ಮಾದರಿಯಾಗಿ ತೆಗೆದುಕೊಂಡು ಚುನಾವಣೆಯನ್ನು ಮಾಡಬೇಕು ಇಲ್ಲಿ ಕೆಪಿ ಸಿ ಅಧ್ಯಕ್ಷರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರೇ ಡಿ ಸಿ ಎಮ್ಮು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ವಿಶೇಷವಾಗಿ ಕರ್ನಾಟಕದಲ್ಲಿ ಐದು ತಿಂಗಳು ಆರು ತಿಂಗಳು ಅಥವಾ ಏಳು ತಿಂಗಳ ಮೊದಲು ಚುನಾವಣೆಯ ಕಾವು ಏರ್ತಾ 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 ಇದ್ದಂಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ದಾಖಲಿಸುತ್ತೆ ಅಂದರೆ ಯಾರೂ ಒಪ್ಕತಿರಲಿಲ್ಲ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂದರೆ ಯಾರೂ ಒಪ್ಕೊತಿರ್ಲಿಲ್ಲ ಕಾಂಗ್ರೆಸ್ಗೆ ಇರಲಿಲ್ಲ ಜಗದೀಶ್ ಶೆಟ್ಟರ್ ಬಿ ಜೆ ಪಿ ಬಿಡ್ತಾರೆ ಅಂದರೆ ಯಾರೂ ಒಪ್ಕೊತಿರ್ಲಿಲ್ಲ ಆದರೆ ಆಗಿದ್ದೆಲ್ಲವೂ ಅದ್ಭುತ ಆಗಿದ್ದೆಲ್ಲವೂ ಪ್ರಶಂಸನೀಯ ಆಗಿದ್ದೆಲ್ಲವೂ ಅತಿ ದೊಡ್ಡ ಬೆಳವಣಿಗೆ ಇತಿಹಾಸ ಕರ್ನಾಟಕ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಆಪ್ರೇಷನ್ಗೆ ಪ್ರೇಷನ್ ಮಾಡ್ಕೊಂಡವರೇ ಸರ್ಕಾರ ಮಾಡ್ಕೊಂಡಿದ್ರು ಜೊತೆಗೆ ಮೋದಿ ಅನ್ನೋ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಸೆಂಟ್ರಲಲ್ಲೂ ಬಿ ಜೆ ಪಿ ಡಬಲ್ ಇಂಜಿನ್ ಸರ್ಕಾರ ನಮ್ಮದೇ ಸರ್ಕಾರ ನಾವೇ ಗೆಲ್ಲೋದು ಈ ಸಲ ಗೊಂದಲ ಬರೋದೇ ಇಲ್ಲ ಬಹುಮತ ನಮಗೆ ಕಾಂಗ್ರೆಸ್ಸಲ್ಲಿ ಕಚ್ಚಾಡ್ತಾವ್ರೆ ಒಂದೊಂದು ಕ್ಷೇತ್ರದಲ್ಲಿ ಹನ್ನೆರಡು ಹನ್ನೆರಡು ಜನ ಡಜನ್ ಡಜನ್ ಅರ್ಜಿ ಹಾಕೊಂಡವ್ರೆ ಓಕೆ ಜನ ಅವ್ರಿಗೇನು ಬಹುಮತ ಕೊಡಲ್ಲ ಬಿಡಿ ಒಂದು ವೇಳೆ ಕೊಟ್ರು ಸಿ ಎಮ್ ಯಾರು ಕಿತ್ತಾಡೋಗ್ಬಿಡ್ತಾರೆ ಸಿದ್ದರಾಮಯ್ಯ ಅವರು ಆದಿ ಬೀದಿಲಿ ನಾನೇ ಸಿ ಎಮ್ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರಿಗೆ ನಾನೇ ಸಿ ಎಮ್ಮು ಮತ್ತೊಂದು ಅವಕಾಶ ಎಸ್ ಎಮ್ ಕೃಷ್ಣ ಆದಮೇಲೆ ದಯವಿಟ್ಟು ಓಟ್ ಹಾಕಿ ನನ್ನ ಸಿ ಎಮ್ ಮಾಡಿ ಅಂತಾರೆ ಕಾಂಗ್ರೆಸ್ಸಲ್ಲಿ ಏನು ಸರಿ ಇಲ್ಲ ರೀ ಒಂದಷ್ಟು ಜನ ಆಗಲೇ ಪ್ರಚಾರ ಸಮಿತಿಯಲ್ಲಿ ನಾನು ಸೇರಿಸ್ಕೊಂಡಿಲ್ಲ ಪ್ರಣಾಳಿಕೆ ಸಮಿತಿಯಲ್ಲಿ ನಾನು ಸೇರಿಸ್ಕೊಂಡಿಲ್ಲ ಕಾಂಗ್ರೆಸ್ ಕತೆ ಹಂಗೆಲ್ಲ ಆಗಲ್ಲ ಅಂದರು ಆದರೆ ಚುನಾವಣೆ ಮುಗಿದುಬಿಟ್ಟು ರಿಸಲ್ಟ್ ನೋಡಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ನೂರ ಮೂವತ್ತ ಐದು ಬಿ ಜೆ ಪಿ ಅರವತ್ತಾರು ಜೆ ಡಿ ಎಸ್ ಹತ್ತೊಂಬತ್ತು ಮ್ಯಾಜಿಕಾ ಖಂಡಿತ ಇಲ್ಲ ಸ್ಟ್ರಾಟಜಿ ಗ್ಯಾರಂಟಿಯನ್ನು ಅತಿ ದೊಡ್ಡ ಸ್ಟ್ರಾಟಜಿ ಗ್ಯಾರಂಟಿ ಕಾರ್ಡ್ಗಳನ್ನು ಅತಿ ದೊಡ್ಡ ಭರವಸೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೂಡ ಅವರು ಕೂಡ ಪ್ರಣಾಳಿಕೆ ಬಿಟ್ಟರು ಮೂರು ಸಿಲಿಂಡರ್ ಕೊಡ್ತೀವಿ ಅರ್ಧ ಲೀಟರ್ ಹಾಲು ಕೊಡ್ತೀವಿ ಸಿರಿಧಾನ್ಯ ಕೊಡ್ತೀವಿ ಮತ್ತೊಂದು ಮಗದೊಂದು ಅಂತ ಆದರೆ ಸಿಲಿಂಡ್ರಲ್ಲೂ ಕೋಮು ದ್ವೇಷವನ್ನು ಕೆದಡೋ ಕೆಲಸವನ್ನು ಮಾಡಿದ್ರು ದೀಪಾವಳಿಗೊಂದು ಗಣೇಶನ ಹಬ್ಬಕ್ಕೊಂದು ಯುಗಾದಿಗೊಂದು ಫ್ರೀ ಸಿಲಿಂಡ್ರು ಅಂತ ರಾಜ್ಯದಲ್ಲಿ ಮುಸ್ಲಿಂ ಬಾಂಧವರು ಕ್ರೈಸ್ತ ಬಾಂಧವರು ಇರಲಿಲ್ವ ಕ್ರಿಸ್ಮಸ್ಗೊಂದು ಕೊಡ್ತೀನಿ ಅಂದ್ರೆ ಎಷ್ಟು ಚೆನ್ನಾಗಿ ಖುಷಿ ಹಾಕೋರು ರಂಜಾನ್ಗೊಂದು ಕೊಡ್ತೀನಿ ಅಂದರೆ ಎಷ್ಟು ಚೆನ್ನಾಗಿ ಖುಷಿ ಹಾಕೋರು ಸಬ್ಕೆ ಸಾತ್ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಮುಸ್ಲಿಂಗೆ ಒಂದೇ ಒಂದು ಕ್ರಿಶ್ಚಿಯನ್ಗೆ ಅಭ್ಯರ್ಥಿಗೆ ಅವಕಾಶ ಕೊಡಲಿಲ್ಲ ಇದೇ ಅವ್ರನ್ನ ತಿಂದಾಕ್ತು ಅದು ಸೆಕೆಂಡ್ರಿ ಒಂದು ಕಡೆ ಬಿ ಜೆ ಪಿಯ ಕೋಮುವಾದ ಜನಕ್ಕೆ ಸಾಕಾಗಿತ್ತು ಇನ್ನೊಂದು ಕಡೆ ಜೆ ಡಿ ಎಸ್ಗೆ ಬಹುಮತ ಬರಲ್ವೇನೋ ಅನ್ನೋದು ಒಂದು ಖಾತರಿಯಾಗಿತ್ತು ಹೀಗಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಅತಿ ದೊಡ್ಡದಾಗಿ ಸದ್ದು ಇತ್ತು ಗ್ಯಾರಂಟಿ ವರ್ಕೌಟ್ ಆಯಿತು ರಿಸಲ್ಟು ಪಾಸಾ ಫೇಲ ಅಷ್ಟೇ ಬೇಕಾಗಿರೋದು ಅವ್ರು ಹಂಗೆ ಮಾಡಿ ಪಾಸಾದರು ಇವ್ರು ಹಿಂಗೆ ಹೇಳಿ ಪಾಸಾದರು ಅದನ್ನು ಕಟ್ಕಂಡು ಏನಾಗಬೇಕು ರಿಸಲ್ಟ್ ಅಷ್ಟೇ ಮುಖ್ಯ ರಿಸಲ್ಟ್ ವಿಚಾರದಲ್ಲಿ ಕಾಂಗ್ರೆಸ್ನು ಡಿಸ್ಟಿಂಕ್ಷನ್ ರ್ಯಾಂಕ್ ಕೊಟ್ಟರೆ ದೇಶದಲ್ಲೇ ನಂಬರ್ ಒನ್ ವಿಧಾನಸಭಾ ಚುನಾವಣೆಗಳ ಲೆಕ್ಕಕ್ಕೆ ಅಂತಹ ಬಹುಮತ ಹೀಗಾಗಿ ಕರ್ನಾಟಕ ವಿಧಾನಸಭೆಯನ್ನು ತೆಲಂಗಾಣ ಚುನಾವಣೆಯಲ್ಲಿ ಕೂಡ ಅತಿ ದೊಡ್ಡ ಅಸ್ತ್ರವಾಗಿ ಬಳಸೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಹೈದರಾಬಾದ್ನಲ್ಲಿ ನಡೆದಂಥ ಎರಡು ದಿನಗಳ ಅತಿ ದೊಡ್ಡ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಕಷ್ಟು ಜನ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರುಗಳು ಕೂಡ ಕರ್ನಾಟಕವನ್ನು ಮಾದರಿಯಾಗಿ ತೆಗೆದುಕೊಂಡು ಚುನಾವಣೆಗೆ ಗ್ಯಾರಂಟಿಗಳನ್ನು ಘೋಷಿಸೋ ಕೆಲಸವನ್ನು ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ವರ್ಕ್ ಆಗಿದೆ ಐದು ಗ್ಯಾರಂಟಿ ತೆಲಂಗಾಣದಲ್ಲಿ ಆರು ಗ್ಯಾರಂಟಿ ಆರು ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಹೇಗಾದರೂ ಮಾಡಿ ಜನತೆಯನ್ನು ತನ್ನತ್ತ ಸೆಳಿಬೇಕು ಒಂದು ವೇಳೆ ಅಂದುಕೊಂಡಷ್ಟು ಸುಲಭನ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಅಸಾಧ್ಯವಂತೂ ಅಲ್ಲ ಆದರೆ ಸುಲಭನೂ ಅಲ್ಲ ಆದರೆ ಕಳೆದ ಚುನಾವಣೆಗೆ ಹೋಲಿಸಿದರೆ ಲೋಕಸಭೆಗೆ ಪಕ್ಷವನ್ನು ಬೂಸ್ಟಪ್ ಮಾಡುವಂಥ ಅತಿ ದೊಡ್ಡ ಜವಾಬ್ದಾರಿ ಈಗ ತೆಲಂಗಾಣ ಕಾಂಗ್ರೆಸ್ ಮೇಲಿದೆ ತೆಲಂಗಾಣದಲ್ಲಿ ಕೂಡ ಅತಿ ದೊಡ್ಡ ಭರವಸೆಗಳನ್ನು ಘೋಷಿಸಿದೆ ಮುಖ್ಯವಾಗಿ ಆರು ಭರವಸೆಗಳು ಇಲ್ಲಿ ಗೃಹಲಕ್ಷ್ಮಿ ಎಷ್ಟು ಎರಡು ಸಾವಿರ ರೂಪಾಯಿ ತೆಲಂಗಾಣದಲ್ಲಿ ಮೂರು ಸಾವಿರ ರೂಪಾಯಿ ಬಿ ಪಿ ಎಲ್ ಕಾರ್ಡ್ದಾರ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿಗೆ ನೋಡಿ ಕರೆಕ್ಟಾಗಿ ಬಿ ಪಿ ಎಲ್ ಕಾರ್ಡ್ ದಾರ ಮಹಿಳೆಯರಿಗೆ ಅಂತ ಐತೆ ನೆಕ್ಸ್ಟ್ ಅದು ರಿಸಲ್ಟ್ ಆದಮೇಲೆ ಚುನಾವಣೆ ಅಂತ ಯಜಮಾನಿ ಅಂತ ಐತೆ ಬಿ ಪಿ ಎಲ್ ಕಾರ್ಡ್ದಾರ ಅಂದರೆ ಒಂದು ಕಾರ್ಡಲ್ಲಿ ಒಬ್ಬರಿಗೆ ಮೂರು ಸಾವಿರ ರೂಪಾಯಿ ಸಿಲಿಂಡರ್ ಬೆಲೆ ಅರ್ಧಕ್ಕರ್ಧ ಕಡಿಮೆ ಪ್ರತಿ ಸಿಲಿಂಡರ್ ಐನೂರು ರೂಪಾಯಿಗೆ ನಿಮ್ಮ ನಿಮ್ಮ ಮನೆ ಬಂದು ಸೇರ್ಕತ್ತದೆ ಒಂದು ಕಡೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಆ ಮೂರು ಸಾವಿರದ ಐನೂರು ರೂಪಾಯಿ ಸಿಲಿಂಡ್ರಿಗೆ ಹೋಯ್ತೆ ಎರಡುವರೆ ಸಾವಿರ ಉಳ್ಕತ್ತದೆ ಮನೆ ಕಟ್ಟಿಸುವಂತಹ ಪ್ರತಿ ಬಡವರಿಗೆ ಅದು ಬಿ ಪಿ ಎಲ್ ಕಾರ್ಡೋ ಎ ಪಿ ಎಲ್ ಕಾರ್ಡೋ ಅಥವಾ ಮತ್ತೆ ಯಾವ ಕ್ರೈಟೀರಿಯಾನೋ ಐದು ಲಕ್ಷ ರೂಪಾಯಿವರೆಗೆ ಸರ್ಕಾರದಿಂದ ಅನುದಾನ ಯಾರ್ಯಾರು ಸೈಟ್ ಇತ್ತು ಅಂದರೆ ಐದು ಲಕ್ಷ ಮನೆನೇ ಕಟ್ಕೊಬಿಡ್ಬೋದು ಇನ್ನೊಂದು ಚೂ ಸೇರಿಸ್ಕೊಂಡ್ರೆ ಹೈದರಾಬಾದ್ರೆ ಎಸ್ಪೆಷಲಿ ತೆಲಂಗಾಣ ಅಂದರೆ ಹೈಟೆಕ್ ಸಿಟಿ ಹೌದು ಒಂದಷ್ಟು ಕಡೆ ಪಕ್ಕ ಪಕ್ಕದಲ್ಲಿ ಗುಡಿಸ್ಲಾಕಂಡು ಜೀವನ ಮಾಡ್ತಿರ್ತಾರೆ ಸಣ್ಣ ಪುಡ್ತಾಗಿ ನಿಮ್ಗೆ ಯಾವುದೋ ಒಂದು ಅತಿ ದೊಡ್ಡ ಐಷಾರಾಮಿ ಹೋಟೆಲ್ಲೋ ಅತಿ ದೊಡ್ಡ ಬಿಲ್ಡಿಂಗ್ಗಳ ಕಂಡ್ರೆ ಪಕ್ಕದಲ್ಲಿ ಸಣ್ಣ ಸಣ್ಣ ಗುಡಿಸ್ಲಿರ್ತವೆ ಅವ್ರದ್ದು ಜಾಗ ಇರುತ್ತೆ ಅನ್ನೋ ಕಟ್ಟಕ್ಕೆ ಆಗಿರಲ್ಲ ಕಾರಣಾಂತರಗಳಿಂದ ಐದೈದು ಲಕ್ಷ ಅನುದಾನ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಎರಡು ಲಕ್ಷದವರೆಗೆ ಉದ್ಯೋಗ ಸೃಷ್ಟಿ ಎರಡು ಲಕ್ಷದವರೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದೆ ಇನ್ನು ದಲಿತ ಬಂಧು ಸ್ಕೀಮ್ ಅಡಿಯಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಹನ್ನೆರಡು ಲಕ್ಷದವರೆಗೆ ಸಾಲ ದಲಿತ ಸ್ಕೀಮ್ ಅಡಿಯಲ್ಲಿ ದಲಿತ ಬಂಧು ಸ್ಕೀಮ್ ಅಡಿಯಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರೆಗೆ ಹನ್ನೆರಡು ಲಕ್ಷದವರೆಗೆ ಸಾಲ ವಿಶೇಷರು ವಿಶೇಷ ಚೇತನರು ವೃದ್ಧವರು ವಿಧವೆಯರು ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಏನ್ರಿ ಬೇಕು ಅಪ್ಪಿತಪ್ಪಿ ವಿಶೇಷ ಚೇತನರೇ ಮನೆ ಯಜಮಾನಿನೋ ಮತ್ತೊಂದು ಆಗಿದರೆ ಹದಿನಾಲ್ಕು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಮೂರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಸಿಲಿಂಡರ್ಗೆ ಐನೂರು ರೂಪಾಯಿ ಮೈನಸ್ ಮನೆ ಕಟ್ಟಿಸ್ಕೊತೀವಿ ಅಂದ್ರೆ ಐದು ಲಕ್ಷದವರೆಗೂ ಸಾಲ ಸಾಲ ಅಲ್ಲ ಅದು ಅನುದಾನ ಅದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಬಂದ್ಬಿಡ್ತು ಅಂದರೆ ಹನ್ನೆರಡು ಲಕ್ಷದವರೆಗೂ ಸಾಲ ದಲಿತ ಒಂದು ಸ್ಕೀಮ್ ಅಡಿ ಇದು ಕಾಂಗ್ರೆಸ್ನ ಅತಿ ದೊಡ್ಡ ಗ್ಯಾರಂಟಿಗಳು ಕರ್ನಾಟಕವನ್ನು ಮಾದರಿಯಾಗಿಸಿಕೊಂಡು ಕರ್ನಾಟಕದ ಚುನಾವಣೆಯನ್ನು ಸ್ಫೂರ್ತಿಯಾಗಿಸಿಕೊಂಡು ಕರ್ನಾಟಕದ ರೀತಿಯಲ್ಲೇ ತೆಲಂಗಾಣದಲ್ಲಿ ಕೂಡ ಅತಿ ದೊಡ್ಡ ದಿಗ್ವಿಜಯವನ್ನು ದಾಖಲಿಸಬೇಕು ಅಂತ ಕಾಂಗ್ರೆಸ್ ಸಜ್ಜಾಗಿದೆ ವರ್ಷಾಂತ್ಯಕ್ಕೆ ಎಲೆಕ್ಷನ್ ಬರುತ್ತೆ ತೆಲಂಗಾಣ ಅದಾಲೇ ಶುರು ಆಗ್ಬಿಟ್ಟೈತೆ ತಲ್ಲೂ ಸರ್ವೇ ಎಲ್ಲ ಲೆಕ್ಕಾಚಾರಗಳು ಕಾಂಗ್ರೆಸ್ ಒಂದಷ್ಟು ಬೂಸ್ಟನ್ನು ಪಡೆದುಕೊಳ್ತಾ ಇದೆ ಎಸ್ ವೀಕ್ಷಕರೇ ಕರ್ನಾಟಕದ ಮಾದರಿ ತೆಲಂಗಾಣದಲ್ಲಿ ವರ್ಕ್ ಆಗುತ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು